ಹೊಸ ಸಂಪ್ರದಾಯನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಎಮರ್ಜೆನ್ಸಿನ ಪ್ರಜಾಪ್ರಭುತ್ವದ ಸರ್ಕಾರನ ಅಲ್ಲದೆ ಪ್ರತಿಭಟನೆ ಮಾಡುವಂಥದ್ದು ನಮ್ಮ ಹಕ್ಕು. ಈಗ ನಾನು ನನ್ನ ಇಡಿ ಕರ್ಕೊಂಡು ಸಾವಿರಾರು ಜನ ಬೆಂಗಳೂರು ಕೂಡ ಇದರಿಂದ ನ್ಯಾಷನಲ್ ಕಾಲೇಜಿಂದ ಬಂದಿದ್ದರು. ಏನಾದ್ರು ಗಲಾಟೆ ಮಾಡಿದ್ರ ಅವರ ನೋವು ಅವರ ದುಃಖ ಅವರ ದುಮಾನ ಹೇಳ್ಕೊಂಡ್ರು. ಅಂದ್ರೆ ಇಡೀ ದೇಶದ ಉದ್ದಕ್ಕೂ ಕೂಡ ನಾಯಕರುಗಳು ನಮ್ಮ ನಾಯಕರು ಈ ರೀತಿ ಅನ್ಯಾಯ ಆಗ್ತಾ ಇದೆ. ಇದು ಸಂವಿಧಾನದಲ್ಲಿ ಇರುವಂತಹ ಒಂದು ಹಕ್ಕಿದು ಆ ಹಕ್ಕಿಗೆ ಅಲ್ಲದೆ ಆಯ್ತು ಕೆಲವೇ ಏನ್ ಬೆಳಗ್ಗೆ ಅಷ್ಟೊತ್ತಿಗೆ ನಮ್ಮ ಯುದ್ಧ ಶ್ರೀನಿವಾಸ ಮನೆ ಹಿಂದೆ ಬರೋಷ್ಟೊತ್ತಿಗೆ ಅರೆಸ್ಟ್ ಮಾಡ್ಬೋದು. ಆತ ಪ್ರತಿಭಟನೆ ಹೋಗ್ಬೇಕು. ಅರೆಸ್ಟ್ ಮುಖ್ಯ ಪ್ರತಿಭಟನೆ ಮುಖ್ಯ ಜವಾಬ್ದಾರಿ ಹೋಗಲೇಬಾರದು. ಯಾವ ಗಾಡಿಗಳು ಮುಂದೆ ಹಾಕೊಂಡು ಇವತ್ತು ಬೆಳಗ್ಗೆ ಎ ಸಿ ಸಿ ಕಚೇರಿಗೆ ನಮ್ಮ ಲೀಡರ್ಗಳು ಹೋದ್ರೆ ಕಚೇರಿ ನಮ್ಮ ಮನೆ ನಮ್ಮ ದೇವಸ್ಥಾನ ಕಾಂಗ್ರೆಸ್ ಕಚೇರಿ ನಮ್ಮ ದೇವಸ್ಥಾನ ಈಗ ಎಚ್ಕೆ ಪಾಟೀಲ್ ಆಫೀಸ್ ಬಂದ್ರೆ ಆಫೀಸಲ್ಲಿ ಅರೆಸ್ಟ್ ಮಾಡ್ಕೊಡ್ತೀನಿ ಅಂತಂದ್ರೆ ಏನ್ರಿ ಇದನ್ನೇ ಏನ್ ಕ್ರೈಮ್ ಮಾಡ್ತಿದ್ದಾರೆ ಏನ್ ಮಾಡಬಾರ್ದು ಮಾಡ್ತಿದ್ದಾರೆ ಹಂಗೆ ನಮ್ಮ ಆಫೀಸ್ಗೆ ನಮ್ಮ ಮನೆ ಒಳಗಡೆ ಹೋಗುತ್ತೆ ನೀವು ಅರೆಸ್ಟ್ ಮಾಡ್ಬೇಕು. ಇಂಥ ನೀಚ ರಾಜಕಾರಣ ಇಡೀ ದೇಶದಲ್ಲಿ ಎಮರ್ಜೆನ್ಸಿ ಅಲ್ಲ ಎಮರ್ಜೆನ್ಸಿಗಿಂತ ಸುಲಭವಾದಂತಹ ವಿಚಾರವನ್ನು ಇವತ್ತು ಮಾಡಿ ನಾವು ಖಂಡಿಸ್ತೇವೆ. ನಾವು ಹೋರಾಟ ಮಾಡ್ತೇವೆ. ನಮಗೆ ಯಾವ ತರಹದ ತಪ್ಪುಗಳು ನಮ್ಮ ನಾಯಕರುಗಳು ಮಾಡಿಲ್ಲ. ಈ ದೇಶಕ್ಕೆ ಸ್ವತಂತ್ರದ ಚಳವಳಿಯಲ್ಲಿ ಪ್ರಾರಂಭ ಮಾಡಿದಂತಹ ಜವಾಹರಲಾಲ್ ನೆಹರು ಬಾಲಗಂಗಾಧರ ತಿಲಕ್ ಚಿಕ್ಕಬಳ್ಳಾಪುರ ಇವೆಲ್ಲ ಸೇರಿ ಮಾಡಿದಂತಹ ಪತ್ರಿಕೆನ ಇವತ್ತು ಕೂಡ ಉಳಿಸ್ಕೊಂಡ್ಬಂದಿದೆ. ಇಟ್ ಇಸ್ ನಾಟ್ ಎ ಪರ್ಸನಲ್ ಪ್ರಾಪರ್ಟಿ, ಇದು ರಾಷ್ಟ್ರದ ಪ್ರಾಪರ್ಟಿ. ಅವರೊಬ್ಬರು ಟ್ರಸ್ಟಿ ಆಗಿದ್ದಾರೆ, ಅವರೊಬ್ಬರು ಹೆಡ್ ಆಗಿದ್ದಾರೆ, ಆ ಕಂಪ್ನಿ ಟ್ರಸ್ಟಿಗಳಾಗಿದ್ದಾರೆ. ಯಾರೇ ತೆರಿಗೆ ಟ್ರಸ್ಟಿ ಆಗಿದ್ದಾರೆ ಆಸ್ಪತ್ರೆ ಆಸ್ಪತ್ರೆ ಪಂಡಿಸೋ ಏನು ಮಂತ್ರಾಲಯ